ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 7 ಪೇಜ್ ನಂಬರ್ 133. ಗಣಿತಶಾಸ್ತ್ರಕ್ಕೆ ಅನುಗುಣವಾದ ಪ್ರತಿಪಾದನೆ. ಈ ಹಿಂದಿನ ಸಾಕ್ಷ್ಯಗಳು ನಿರ್ಧಾರಾತ್ಮಕ ಮತ್ತು ತೃಪ್ತಿಕರವಾದವುಗಳು ಎಂದು ಊಹಿಸಿಕೊಂಡು ನಾವು ಇದನ್ನು ಕಾಲಗಣನೀಯ ಕ್ರಮವಾಗಿ ಸಾಬೀತುಪಡಿಸಲು ಮುಂದುವರಿಯುತ್ತೇವೆ. ಮೊದಲನೆಯದಾಗಿ, ಯಾಕೋಬನ ಮರಣದಿಂದ ಪ್ರಾರಂಭವಾದ ಎಣಿಕೆಯ ಯಹೂದ ಯುಗವು ಅದರ ಮನೆಯು ನಿರ್ಜನಗೊಳ್ಳುವವರೆಗೆ ಅದರ ದ್ವಿಗುಣ ಅಥವಾ ಎರಡರಷ್ಟು ಭಾಗವು ಪ್ರಾರಂಭವಾದಾಗ 1845 ವರ್ಷಗಳ ದೀರ್ಘಕಾಲವು ದಾಟಿ ಹೋದವು, ಮತ್ತು ಎರಡನೆಯದಾಗಿ ದ್ವಿಗುಣವು 1878 ಮುಕ್ತಾಯಗೊಂಡಿತು, ಮತ್ತು ಕೃಪಾಕಾಲವು ಅಲ್ಲಿ ಆರಂಭವಾಗಲು ಮುಕ್ತಾಯವಾಗಿದ್ದು ಸುವಾರ್ಥ ಯುಗದ ಕೃಪೆಗಳು ಅಲ್ಲಿಗೆ ತೆರೆತೆಂದು ಸಾಬೀತುಪಡಿಸಲಾಗಿತ್ತು. ಎರಡನೆಯ ಅಂಶಕ್ಕೆ ಯಾವ ರುಜುವಾತಿನ ಅಗತ್ಯವಿಲ್ಲ, ಯಾಕೆಂದರೆ ನಮ್ಮ ಕರ್ತನು ಕ್ರಿಸ್ತಶಕ 33 ಮರಣಪಟ್ಟನೆಂಬುದು ಸತ್ಯವಾಗಿದೆ. ಹೀಗಾಗಿ 1845 33 ಕೂಡಿಸಿ ಬರುವ ಮೊತ್ತ 1878 ಇಸ್ರೇಲರ ಕೃಪೆಯು ಪ್ರಾರಂಭವಾಗುವ ಯುಕ್ತ ಸಮಯವಾಗಿದೆ ಎಂದು ಕಂಡುಕೊಳ್ಳಬಹುದು. ಈ ಷರತ್ತಿನ ಮೇಲೆ ನಾವು ನಮ್ಮ ಮೊದಲನೆಯ ಪ್ರಸ್ತಾಪವಾದ ಇಸ್ರೇಲರು ದೇವರ ವಾಗ್ದಾನಗಳ ನೆರವೇರಿಕೆಗಾಗಿ ಆತನ ಕೃಪೆಯ ಅಡಿಯಲ್ಲಿ ಕಾಯುತ್ತಿದ್ದದ್ದು 1845 ವರ್ಷಗಳ ದೀರ್ಘಕಾಲವಾಗಿತ್ತು ಎಂಬುದನ್ನು ಸಾಬೀತುಪಡಿಸಲಾಗುವುದಾಗಿದೆ. ಈ ಅವಧಿಯ ವಿಸ್ತಾರವನ್ನು ಒಂದು ವಿಷಯ ಹೊರತುಪಡಿಸಿ ಕಾಲಗಣನೆಗಳ ಬಗೆಗಿನ ಅಧ್ಯಾಯದಲ್ಲಿ ಸೂಚಿಸಲಾಗಿದೆ. ಯಾವುದೆಂದರೆ, ಯಾಕೋಬನ ಮರಣದಿಂದ ಐಗುಪ್ತದಿಂದ ಹೊರಗೆ ಬರುವ ಅವಧಿ. ಈ ಅವಧಿಯು ಇತ್ತೀಚಿನವರೆಗೆ ವಿಚಿತ್ರವಾಗಿ ಅಡಗಿಸಲ್ಪಟ್ಟಿದೆ ಅಥವಾ ಮರೆಮಾಡಲ್ಪಟ್ಟಿದೆ. ಅದು ಗಮನಕ್ಕೆ ಬರುವವರೆಗೆ ಯಹೂದ ಯುಗದ ವಿಸ್ತಾರವು ತಿಳಿದಿರಲಿಲ್ಲ. ಅದಿಲ್ಲದೆ ದ್ವಿಗುಣದ ಎರಡರಷ್ಟು ಬಗೆಗಿನ ಪ್ರವಾದನೆಗಳು ನಮ್ಮ ಗಮನಕ್ಕೆ ಬಂದಿದ್ದು ನಾವು ಅರ್ಥ ಮಾಡಿಕೊಂಡಿದ್ದರೂ ಅದರ ವಿಸ್ತಾರವನ್ನು ಅಳೆಯಲು ಸಾಧ್ಯವಿದ್ದಿಲ್ಲ. ಕಾಲಗಣನೆಗಳು ಯಾಕೋಬನ ಮರಣದವರೆಗೆ ಸುಸೂತ್ರವಾಗಿ ಜರುಗಿದವು, ಆದರೆ ಆ ದಿನಾಂಕದಿಂದ ಐಗುಪ್ತದಿಂದ ಹೊರಬರುವವರೆಗೆ ಯಾವುದೇ ಪೂರ್ಣ ಪ್ರಮಾಣದ ದಾಖಲೆಗಳಿರುವುದಿಲ್ಲ. ಅಲ್ಲೊಂದು ಇಲ್ಲೊಂದು ಕೆಲವರು ತುಣುಕುಗಳನ್ನು ನೀಡಲಾಗಿದೆ. ಒಡಂಬಡಿಕೆಯಿಂದ ಇಸಾಕನ ಜನನದವರೆಗೆ 25 ವರ್ಷಗಳು, ಇಸಾಕನಿಂದ ಯಾಕೋಬನದ ಜನನದವರೆಗೆ 60 ವರ್ಷಗಳು, ಯಾಕೋಬನ ಜನನದಿಂದ ಆತನ ಮರಣದವರೆಗೆ 147 ವರ್ಷಗಳು. ಅಬ್ರಹಾಮನ ಒಡಂಬಡಿಕೆಯಿಂದ ಯಾಕೋಬನ ಮರಣದವರೆಗೆ ಒಟ್ಟು ವರ್ಷಗಳು 232 ವರ್ಷಗಳು. ಒಡಂಬಡಿಕೆಯಿಂದ ಐಗುಪ್ತ ದೇಶವನ್ನು ಇಸ್ರೇಲರು ಬಿಟ್ಟು ದಿನದವರೆಗೆ, ವಿಮೋಚನಾಕಾಂಡ 12 ಅಧ್ಯಾಯ 41 ವಚನ, ಪಸ್ಕದವರೆಗೆ 430 ವರ್ಷಗಳು. ಅದರಿಂದ ಒಡಂಬಡಿಕೆಯ ಕಾಲದಿಂದ ಯಾಕೋಬನ ಮರಣದವರೆಗಿನ ಅವಧಿಗಳನ್ನು ಕಳೆದರೆ -232 ವರ್ಷಗಳು. ಆದುದರಿಂದ ವಿಮೋಚನಾ ಕಾಲ 198 ವರ್ಷಗಳು. ಈ ರೀತಿಯಲ್ಲಿ ಇಸ್ರೇಲರ ರಾಷ್ಟ್ರೀಯ ಅಸ್ತಿತ್ವದ ವಿಸ್ತಾರತೆಯ ಬಗ್ಗೆ ಇದ್ದ ಎಲ್ಲ ತುಡುಕುಗಳನ್ನು ಸ್ಪಷ್ಟಪಡಿಸಲಾಗಿದೆ. ಯಾಕೋಬನ ಮರಣದಿಂದ ವಿಮೋಚನೆಯಾದವರಿಗೆ ಅಡಗಿದ್ದ ಅವಧಿಯು ಉದ್ದೇಶಪೂರ್ವಕವಾಗಿ ಅದನ್ನು ನೋಡುವ ಯುಕ್ತ ಕಾಲವು ಬರುವವರೆಗೆ ರಹಸ್ಯವಾಗಿಡಲಾಗಿತ್ತು ಎಂಬುದನ್ನು ನಿಸ್ಸಂದೇಹವಾಗಿದೆ. ನಾವು ಅದಕ್ಕೆ ಕಾಲಗಣನೆಗಳ ಪಟ್ಟಿಯಲ್ಲಿ ಪ್ರಸ್ತುತಪಡಿಸಿರುವ ಅವಧಿಯನ್ನು ಈ ಕೆಳಕಂಡಂತೆ ಕೂಡಿಸುತ್ತೇವೆ. ಯಾಕೋಬನ ಮರಣದಿಂದ ವಿಮೋಚನೆವರೆಗಿನ ಅವಧಿ 198 ವರ್ಷಗಳು. ಅರಣ್ಯದಲ್ಲಿ ಇಸ್ರೇಲರ ಪ್ರಯಾಣಿಸಿದ ಅವಧಿ 40 ವರ್ಷಗಳು. ಕನಾನಿನ ವಿಭಜನೆ 6 ವರ್ಷಗಳು. ನ್ಯಾಯಸ್ಥಾಪಕರ ಕಾಲ 450 ವರ್ಷಗಳು. ದೇಶದ ಪಾಳು ಬಿದ್ದ ಅವಧಿ 70 ವರ್ಷಗಳು. ಕೋರೇಶನ ಮೊದಲನೆಯ ವರ್ಷದಿಂದ ಕ್ರಿಸ್ತಶಕ 1 536 ವರ್ಷಗಳು. ಯಾಕೋಬನ ಮರಣದಿಂದ ನಮ್ಮ ಕ್ರಿಸ್ತನ ಶಕದವರೆಗೆ ಒಟ್ಟು 1813 ವರ್ಷಗಳು. ಕ್ರಿಸ್ತಶಕ 1 ಕ್ರಿಸ್ತನು ಕ್ರೂಸಿಗೆ ಹಾಕಲ್ಪಡುವ ವಸಂತ ಋತುವಿನ ಕ್ರಿಸ್ತಶಕ 33 ಪಸ್ಕ ಕಾಲದವರೆಗಿನ ಒಟ್ಟು ವರ್ಷಗಳು ಯಹೂದ ಧರ್ಮದ ಪ್ರಕಾರ 32 ವರ್ಷಗಳು. ಯಹೂದ್ಯರು ದೇವರ ಕೃಪೆಯಲ್ಲಿ ಮತ್ತು ಮಾನ್ಯತೆಯಲ್ಲಿ ತಮ್ಮ ರಾಜ್ಯಕ್ಕಾಗಿ ಕಾದುಕೊಂಡಿದ್ದ ವರ್ಷಗಳು 1845 ವರ್ಷಗಳು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.